ಇನ್ನು ಮೂಡಾ ಕೇಸ್ ಎಫ್ಐಆರ್ ಬಿಸಿ ನಡುವೆ ಸಿಎಂ ಸಿದ್ದರಾಮಯ್ಯ ಇಂದಿನಿಂದ ಮೂರು ದಿನಗಳ ಕಾಲ ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ ಬೆಂಗಳೂರಿಂದ ಮೈಸೂರು ಏರ್ಪೋರ್ಟ್ಗೆ ಬಂದಿಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬೆಂಬಲಿಗರು ಅದ್ದೂರಿ ಸ್ವಾಗತ ಕೊಟ್ಟರು ನಾವು ನಿಮ್ಮೊಂದಿಗಿದ್ದೀವಿ ಎಂಬ ಪೋಸ್ಟರ್ ಹಿಡಿದು ಜೈಕಾರ ಹಾಕಿ ಸಿಎಂಗೆ ಬೆಂಬಲ ಸೂಚಿಸಿದ್ರು ಇದರಿಂದ ಸಹಜವಾಗಿ ಖುಷಿಯಾದಂತೆ ಕಂಡುಬಂದ ಸಿದ್ದರಾಮಯ್ಯ ಬೆಂಬಲಿಗರತ್ತ ಬೀಸಿದರು ಇದಕ್ಕೂ ಮುನ್ನ ಮೈಸೂರು ಏರ್ಪೋರ್ಟ್ನಲ್ಲಿ ಸಿದ್ದರಾಮಯ್ಯ ಆಪ್ತ ಮೂಡಾ ಅಧ್ಯಕ್ಷ ಮರಿಗೌಡಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ಪ್ರತಿಭಟನೆಯ ಬಿಸಿ ತಾಕ್ತು ಸಿದ್ದರಾಮಯ್ಯ ಇಂದಿನ ಸ್ಥಿತಿಗೆ ನೀವೇ ಕಾರಣ ನೀವು ಬರೋದು ಬೇಡ ಅಂತ ಬಲವಂತವಾಗಿ ಅವರನ್ನು ವಾಪಸ್ ಕಳಿಸಿದರು ಈ ಮಧ್ಯೆ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿತು ಸಿಎಂ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೀತಾ ಇದ್ದು ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಲು ವಿಫಲ ಯತ್ನ ಸಹ ನಡೆಯಿತು ತಾವೇನು ಹೇಳಿಲ್ಲ ಬರ್ರಿ ಅಂತ ಅವರ ವಾಲಂಟಿಯರ್ ಆಗಿ ಬಂದಿದ್ದಾರೆ ವಾಲಂಟಿಯರ್ ಆಗಿ ಪ್ರತಿಭಟನೆ ಮಾಡಿ ಜನರ ಆಶೀರ್ವಾದ ನಮ್ಮೇಲೆ ಇದೆಯಲ್ಲ ನಾವು ನೂರ ಮೂವತ್ತಾರು ಜನ ಗೆದ್ದಿರೋದು ರಾಜಕಾರಣ ಮತ್ತು ಪ್ರಭಾವ ಇರಬಹುದಾದ ವಿಚಾರ ವ್ಯಕ್ತಿಗಳ ವಿಚಾರದಲ್ಲಿ ಯಾರಲ್ಲಿ ಚಿತ್ರ ನಟರೋ ರಾಜಕಾರಣಿಗಳೋ ಯಾರೇ ಇರ್ಬೋದು ಅದರಲ್ಲಿ ಮೈದಾನದಲ್ಲಿ ಶಕ್ತಿ ಪ್ರದರ್ಶನ ಅವರ ರಾಜಕಾರಣ ಅಥವಾ ಅವರ ಪ್ರ ಅವರ ಪ್ರಚಾರದ ಅಥವಾ ಅಥವಾ ಅವರ ಪ್ರ ಪ್ರಖ್ಯಾತಿ ಆಗಿರುವುದರ ಒಂದು ಭಾಗ ಅಷ್ಟೆ ಅದು ನ್ಯಾಯಾಲಯದ ಮೇಲೆ ತೀವ್ರವಾದ ರೀತಿಯಲ್ಲಿ ಪರಿಣಾಮವನ್ನು ಬೀರುವುದು ಸದ್ಯದ ಸ್ಥಿತಿಯಲ್ಲಿ ಕಾಣಿಸ್ತಿಲ್ಲ ಭಾರತದಲ್ಲಿ ಕಾಣಿಸ್ತಿಲ್ಲ ಅದು ಬಟ್ ಇದು ಅವರವರ ಇದು ಕೆಲಸ ರಾಜಕೀಯವಾಗಿ ನಡೆಯುತ್ತೆ ಇದ್ರ ಪಡಗಿದ್ ನಡೆಯತ್ತೆ ಈಗ ಇನ್ನು ಮರಿಗೌಡ್ರದಕ್ಕೆ ಸಿದ್ದರಾಮಯ್ಯವರ ಬೆಂಬಲಿಗರು ಯಾಕ ನಿರ್ಧಾರಕ್ಕೆ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ ಏನು ಅವ್ರ ಪ್ರಕಾರ ಏನು ಅನ್ನಿಸ್ತಿದೆಯೋ ಗೊತ್ತಿಲ್ಲ ಅವ್ರಿ ನೀನೇ ನಿಂದನೆ ಇದೆಲ್ಲ ಆಗಿದ್ದು ಅಂತ ಅವ್ರಿಗೆ ಅವ್ರು ಹೇಳ ತಂದಿ ಏನಾಗಿದೆ ಅಂತ ಹೇಳ್ಬೇಕಲ್ಲ ಅವ್ರ ಪಾತ್ರ ಏನಿದೆ ಏನು ಆಗಿಲ್ವಲ್ಲ ಅವ್ರ ಪ್ರಕಾರ ಏನು ಮಾಡೇ ಇಲ್ಲ ಅವ್ರಿಗೆ ಬಿಟ್ಟಿತ್ತು